फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे। यहां ट्रेडिशनल बेस्ड एजुकेशन के साथ साथ न्यू एजुकेशन पॉलिसी अडॉप्ट करके बच्चों को सक्सेस और विजनरी एम्स के जरिए फ्यूचर के लिए तैयार किया जाएगा। तो देर किस बात की, एडमिशन्स आर ओपन। प्लीज कॉन्टेक्ट फातिमा इंटरनेशनल स्कूल, आसार गली, रोशन दरवाजा रोड, विजयपुर, या कॉन्टेक्ट करें 9148904786। ಮೊನ್ನೆ ನಡೆದಂಥ ಕುಮಾರಿ ಅಂಜಲಿ ಅಂಬಿಗೇರ್ ಅವರ ಅಮಾನುಷವಾಗಿ ಬೆಳಿಗ್ಗೆ 5:20 ಒಬ್ಬ ಯುವಕ, ಅವನ ಹೆಸರು ಗಿರೀಶ್ ಸಾವಂತ್ ಅನ್ನೋಂಥ, ಬಂದು ಮನೆಯಲ್ಲಿರುವಂಥ ಹೆಣ್ಣುಮಗಳನ್ನು ಹೊರಗೆ ಕರೆದು ಇವತ್ತು ಅಮಾನುಷವಾಗಿ ಹತ್ಯೆ ಮಾಡಿದ್ದಾನೆ. ಕೆಲವೇ ತಿಂಗಳು ಹಿಂದೆ ನೇಹಾ ಏನುಮಟ್ರ ಕೊಲೆ ಆಯಿತು. ಇದಕ್ಕೆಲ್ಲ ಕಾರಣ ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ, ಅಫೀಮು, ಯಾವುದೇ ಸರ್ಕಾರದ ಮತ್ತು ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ವಿಫಲಾಗಿದ್ದರಿಂದ ಇವತ್ತು ಯುವಕರು ಈ ರೀತಿ ಗಾಂಜಾ ಮತ್ತು ಅಫೀಮನ್ನು ಸೇವನೆ ಮಾಡುವಂಥದ್ದು ಇಲ್ಲಿ ಭಾಳ ರಾಜಾರೋಷವಾಗಿ ನಡೀತಾ ಇದೆ. ಕೇವಲ 50 ರೂಪಾಯಿ ಕೊಟ್ಟರೆ ಸುಮಾರು 3-4 ಹುಡುಗರು ಇವತ್ತು ನಶೆ ಆಗ್ತಾ ಇದ್ದಾರೆ. ಯಾಕಂದರೆ ಈಗೆಲ್ಲ ಮದ್ಯಪಾನ ತುಟ್ಟಾಗಿದ್ದರಿಂದ ಈ ಒಂದು ಚಟಕ್ಕೆ ಬಿದ್ದಿದ್ದರಿಂದ ಇದು ಭಾಳ ದೊಡ್ಡ ಒಂದು ಅನಾಹುತ. ಆದರೂ ಸಹ ನಮ್ಮ ರಾಜ್ಯ ಸರ್ಕಾರ ಅದ್ರ ಕಡೆ ಗಮನ ಕೊಡೋದು. ಇವತ್ತು ನ್ಯಾಯ ಹೇರ್ಮಟ್ರ ಕೊಲೆ ಆದಾಗ ಏನೂ ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗಲಿಲ್ಲ, ಸಸ್ಪೆಂಡ್ ಮಾಡಲಿಲ್ಲ, ಏನೂ ಇಲ್ಲ. ನಿನ್ನೆ ಗೃಹ ಮಂತ್ರಿಗಳು ದಿಢೀರ್ನೇ ಬಂದು ಇಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳನ್ನು 4-5 ಮಂದಿನ ದಿಢೀರ್ನೇ ಏನೂ ಒಬ್ಬ ಗೃಹ ಮಂತ್ರಿಗಳಾಗಿ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಎದರಿಂದ ಮೂಲ ಏನು ಈ ಎಲ್ಲ ಕಾರಣಗಳಾಗ್ಲಕ್ಕತ್ತಾವೋ ಅದನ್ನು ಹೆಂಗೆ ತಡೆ ಹಿಡಿಬೇಕು ಅನ್ನೋಂಥದ್ದು ಮೊದಲು ಆಗಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ನ್ಯಾಯ ಹಿರೇಮಠ ಪ್ರಕರಣದಲ್ಲಿ ಅಂತರೂ ಗೃಹಮಂತ್ರಿಗಳು, ಮುಖ್ಯಮಂತ್ರಿಗಳು ವಾರಗಟ್ಟಲೆ ಆದಮೇಲೆ ಬರುವುದು, ಮತ್ತು ನಿನ್ನೆ ಬಂದ ತಕ್ಷಣ ಈ ರೀತಿ ಕ್ರಮ ತಗೋದು. ಇವತ್ತೆಲ್ಲ ಕುಟುಂಬದವರಾಗಲಿ ಮತ್ತು ನಮ್ಮ ಇಲ್ಲೆಲ್ಲರ ಈ ಒಂದು ಓಣಿಯಲ್ಲಿರುವಂಥ ಜನರ ಅಭಿಪ್ರಾಯದಲ್ಲಿ ಪೊಲೀಸ್ ಇಲಾಖೆದವರು ಒಂದೇನೋ ಹೆಣ್ಮಗಳು ಏನು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲರಿ, ಹೌದು, ಆ ಹೆಣ್ಮಗಳೊಂದು ಏನೋ ಮಾತಾಡಿದ್ದಾವೆ ಇದೇ ರೀತಿ ಅವೆಲ್ಲ ಮೂಢನಂಬಿಕೆ ಅದು ಇದು ಅಂತೇಳಿ. ಆದರೆ ಉಳಿದೆಲ್ಲ ಪೊಲೀಸ್ ಅಧಿಕಾರಿಗಳು ಬಂದಾರೆ, ACP DCP ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಾರೆ. ಅಂದರೆ ಏನು ಗೃಹ ಮಂತ್ರಿಗಳು ಏನು ತಿಳ್ಕೊಂಡಾರೋ ಏನು, ಒಟ್ಟು ತಮ್ಮ ಮೇಲೆ ಬರುವಂಥ ಎಲ್ಲ ವೈಫಲ್ಯಗಳನ್ನು ಪೊಲೀಸ್ 3-4 ಅಧಿಕಾರಿಗಳು ಸಸ್ಪೆಂಡ್ ಮಾಡಿಬಿಟ್ರೆ ಪರಿಹಾರ ಸಿಕ್ಬಿಡ್ತಾ, ಅದರಿಂದ ಪರಿಹಾರ ಏನಾರು ಆಗ್ತದೆ? ಮತ್ತು ಅವ್ರಿಗೆ ಯಾವುದೇ ರೀತಿಯ ಸುರಕ್ಷತೆ ಬಗ್ಗೆ ಹೇಳಿಲ್ಲ ನಿನ್ನೆ, ಬರೀ ಅದು ಒಂದು ಏನೋ ಪ್ಲಾಟ್ ಕೊಡ್ತೀನಿ, ಮನೆಗೆ ಕೊಡ್ತೀನಿ ಅನ್ನುವಂಥದ್ದು ಆಸೆಯನ್ನು ತೋರಿಸೋದು ಬಿಟ್ಟರೆ ಆ ಒಂದು ನಿರ್ಗತಿಕ ಕುಟುಂಬ, ಅದು 4 ಮಂದಿ ಹೆಣ್ಮಕ್ಕಳು, ಅವರ ಅಜ್ಜಿ ಅವನ ಪಾಪ ತಾಯಿ ತಿರ್ಕೊಂಡು 13 ವರ್ಷದ ನಂತರ ಸಾಕು ಸಲಿವಿ ದೊಡ್ಡವ್ರು ಮಾಡುವಂಥ ಕಾಲದಲ್ಲಿ ಈ ರೀತಿ ಇಂಥ ಘಟನೆಗಳಾದಾಗ ಸರ್ಕಾರ ಸಂಪೂರ್ಣವಾಗಿ ಇಕ್ರಾ PU ಸೈನ್ಸ್ ಕಾಲೇಜ್ ಮೇ ಬಾಯ್ಸ್ ಅಂಡ್ ಗರ್ಲ್ಸ್ ಕೆ ಲಿಯೆ ಅಡ್ಮಿಷನ್ ಕಿ ಹುಯಿ ಶುರುವಾತ್ ತೋ ದೇರ್ ಕಿಸ್ ಬಾತ್ ಕಿ ಇಕ್ರಾ PU ಸೈನ್ಸ್ ಕಾಲೇಜ್ ಮೇ ಅಡ್ಮಿಷನ್ ಕೆ ಲಿಯೆ ನೀಚೆ ದಿಯೆ ಗಯೆ ಪತೆ ಪರ್ ಕಾಂಟ್ಯಾಕ್ಟ್ ಕರೆ ಫಾತಿಮಾ ಕ್ಯಾಂಪಸ್ BSNL ಕ್ವಾರ್ಟರ್ಸ್ ರೋಡ್ ನಿಯರ್ ಮಂಗೋಲಿ ಬೇಸ್ ಬಿಜಾಪುರ್ ನೀಚೆ ದಿಯೆ ಗಯೆ ನಂಬರೋ ಪರ್ ಕಾಲ್ ಕರ್ಕೆ ಆಪ್ ಅಪ್ನೇ ಬಚ್ಚೋ ಕೆ ಅಚ್ಚೆ ಫ್ಯೂಚರ್ ಕೆ ಲಿಯೆ ಏಕ್ ಬೆಹತರೀನ್ ಪ್ಲಾನ್ ತಯಾರ್ ಕರ್ ಸಕ್ತೆ ಜುಡೆ ರಹೇಗಾ ಆಪ್ಕೆ ಅಪ್ನೇ ಚಾನಲ್ ಬಿಜಾಪುರ್ ಸಮಯ ಕೆ ಸಾಥ್